ಇತರ ಇಸ್ಲಾಮಿಕ್ ಕನ್ನಡ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಕರೀಂ ಅಮ್ಮಾ ಬಾದ್ ಅಊಝು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ವಸ್ಸಲಾಮು ಅಲಾ ಮನ್ ಇತ್ತಬಅಲ್ ಹುದಾ ಈ ಒಂದು ಕನ್ನಡ ಭಾಷೆಯಲ್ಲಿ ಬೋಧನೆ ಕೊಡುವುದರ ಮುಖಾಂತರ ಅರಬಿ ಭಾಷೆಯನ್ನು ಕಲಿಸಲಾಗ್ತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮವಾಗಿರ್ತಕ್ಕಂತಹ ನಾಲ್ಕನೇ ಭಾಗದಲ್ಲಿ ನಾವುಗಳು ಮುಂದುವರೆದು ಇನ್ನು ಉಳಿದಿರತಕ್ಕಂತಹ ಸಾಕಷ್ಟು ಅಕ್ಷರಗಳು ಅರ್ಧ ಭಾಗದಷ್ಟು ಆ ಅಕ್ಷರಗಳನ್ನು ಕಲಿಸಿ ಬರೆಯ ಸಂದರ್ಭದಲ್ಲಿ ಅಥವಾ ಕಲ್ತುಬಿಟ್ಟು ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಅಕ್ಷರಗಳನ್ನು ಯಾವ ರೀತಿ ಗುರುತಿಡತಕ್ಕಂತಹದ್ದು ಅನ್ನೋದನ್ನು ನಾವು ಈ ಭಾಗದಲ್ಲಿ ಅದೇ ನೂರಾನಿ ಕಾಯ್ದ ಅಂತಕ್ಕಂತಹ ಪುಸ್ತಕದಲ್ಲಿ ಓದುವುದರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಸರಿ ಈಗ ನಾವು ಹಿಂದಿನ ಕ್ಲಾಸ್ನಲ್ಲಿ ಇಲ್ಲಿವರೆಗೆ ನಾವು ನೋಡಿದ್ವಿ ಈ ಅಕ್ಷರಗಳವರೆಗೆ ಪ್ರಾಕ್ಟೀಸ್ ಮಾಡಿದ್ವಿ ನಾನು ಭಾವಿಸ್ತೇನೆ ನೀವೆಲ್ಲ ಚೆನ್ನಾಗಿ ಅಕ್ಷರಗಳನ್ನು ಗುರುತಿಡ್ತಾ ಇದ್ದೀರಾ ಅಂಥೇಳಿ ಮುಂದೆ ಹೋಗೋಣ ಇನ್ನು ಜೀಮ್ ಹ ಖ ನೋಡ್ರಿ ಈ ಮೂರು ಅಕ್ಷರಗಳ ಬದಲಾವಣೆಗಳ ಯಾವ್ಯಾವ ರೀತಿ ಬರುತ್ತೆ ಅಂತಕ್ಕಂತಹದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹ ಸ ಖ ಬ ಜೀಮ್ ತ ಇಲ್ಲಿ ನೋಡಿ ತ ಅಕ್ಷರ ಇದೆ ಇಲ್ಲಿ ತ ಹ ತ ಅದೇ ರೀತಿ ಇಲ್ಲಿ ಏನಿದೆ ಎರಡು ಚುಕ್ಕೆ ಕೆಳಗಡೆ ಬಂದಿದೆ ಈ ಒಂದು ಆಕಾರಕ್ಕೆ ಸಂಬಂಧಿಸಿರ್ತಕ್ಕಂಥವು ಎರಡು ಚುಕ್ಕೆಗಳು ಆದ ಕಾರಣ ಇದು ಯ ಅದಾದಮೇಲೆ ಈ ಒಂದು ಚುಕ್ಕೆ ಈ ಆಕಾರಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು ಆದ ಕಾರಣ ಯ ಜೀಮ್ ಬ ಇಲ್ಲಿ ನೋಡೋಣ ನಾವು ಸಾದ್ನ ಆಕಾರ ಇದು ಸಾದ್ ಹ ಬ ಅದೇ ರೀತಿ ಈ ಆಕಾರ ಏನಿದೆ ಇದಕ್ಕೆ ಸಂಬಂಧಿಸಿರೋ ಚುಕ್ಕೆ ಯಾವುದು ಇದು ಅಥವಾ ಇದು ಅಂತ ನೋಡಿದಾಗ ಅರಬಿಯನ್ನು ನಾವು ಬಲಗಡೆಯಿಂದ ಎಡಗಡೆ ಬರೀತೀವಲ್ಲ ಆದ ಕಾರಣ ನಾವು ನೋಡೋದಾದಾಗ ಇದು ಮೊದಲಿಗೆ ಬರುತ್ತೆ ಬಲಗಡೆಯಿಂದ ಎಡಗಡೆ ಹೋಗಬೇಕಾದ್ರೆ ಈ ಚುಕ್ಕೆ ಮೊದಲಿಗೆ ಬರುತ್ತೆ ಆದ ಕಾರಣ ಬರವಣಿಗೆಯಲ್ಲಿ ಈ ಆಕಾರ ಮೊದಲನೇದಾಗಿದೆ ಈ ಆಕಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಚುಕ್ಕೆ ಇದಾಗಿದೆ ಒಂದು ಚುಕ್ಕೆ ಕೆಳಗಡೆ ಇದ್ದಾಗ ಅದನ್ನು ನಾವು ಬ ಅಂತ ಕರಿಬೇಕಾಗುತ್ತೆ ಬ ಖ ತ ಹಾ ಹಾಗೇನೆ ಮುಂದೆ ನೋಡೋಣ ಇದು ಹಿಂದಿನ ಕ್ಲಾಸ್ನಲ್ಲಿ ನಾನು ತಮಗೆ ತಿಳಿಸಿದಂತೆ ಈ ಆಕಾರದಲ್ಲಿರ್ತಕ್ಕಂಥ ಇದಕ್ಕೆ ಹಾ ಅಂತ ಕರಿತೇವೆ ಈ ಹಾ ಮೇಲೆ ಎರಡು ಚುಕ್ಕೆ ಬಂದ ತಕ್ಷಣ ನಾವು ಅದಕ್ಕೆ ತ ಅಂತಕ್ಕಂತಹ ಶಬ್ದದಿಂದ ಕರಿಬೇಕಾಗುತ್ತೆ ಇದು ತ ಆಗಿದೆ ಯಾವುದೇ ಚುಕ್ಕೆ ಇಲ್ಲದ್ರೆ ಇದು ಹ ಮತ್ತು ಇದು ಸಹನು ಹ ಇದಕ್ಕೆ ಇನ್ನೊಂದು ಹೆಸರು ಗೋಲ್ ತ ಅಂತಕ್ಕಂಥದ್ದು ಅಂದರೆ ದುಂಡನೆಯ ತ ಅಂತಕ್ಕಂತಹ ಹೆಸರಿನಿಂದ ಇದನ್ನು ಕರೆಯಲಾಗುತ್ತೆ ಅದೇ ರೀತಿ ನಾವು ಮುಂದುವರೆದು ನೋಡಿದಾಗ ಇಲ್ಲಿ ಈ ಒಂದು ಅಕ್ಷರಗಳ ಪ್ರಾಕ್ಟೀಸ್ನಲ್ಲಿ ಕೆಳಗಡೆ ಕೊಡಲಾಗಿದೆ ಅವುಗಳ ಆಕಾರ ಯಾವ್ಯಾವ ರೀತಿ ಬರಬಹುದು ಅಂತಕ್ಕಂತಹದನ್ನು ಇಲ್ಲಿ ತೋರಿಸಿಕೊಳ್ಳಲಾಗಿದೆ ಇದನ್ನು ಓದೋದ್ರ ಮುಖಾಂತರ ನಾವು ಮುಂದುವರೆಯೋಣ ಇದು ಬ ಅದೇ ರೀತಿ ತ ಬ ತ ಯ ಹ ಇದು ತ ಮೊದಲನೇ ಅಕ್ಷರ ಇಲ್ಲಿವರೆಗೆ ತ ಈ ಆಕಾರ ಏನಿದೆ ಇದು ಹಾನ ಆಕಾರ ಇದು ಇಷ್ಟು ಮಾತ್ರ ಇದು ಹ ಆದ ಕಾರಣ ಇದು ಎರಡು ಅಕ್ಷರ ಇವೆ ಇದರಲ್ಲಿ ತ ಹ ಇದು ಯ ಇದು ನೋಡಿ ಹ ಈ ಆಕಾರ ಸಹನು ಇದನ್ನು ಸ್ವಲ್ಪ ನೀವು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇನು ಗ್ಯಾಪ್ ಇದೆಯಲ್ಲ ಇದನ್ನು ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡಿ ನಾವು ನೋಡಿದಾಗ ಈ ಆಕಾರ ಕಾಣಿಸುತ್ತೆ ಅಂದರೆ ಎರಡು ಚುಕ್ಕೆ ಥರ ನಾವು ಅದನ್ನು ಸ್ವಲ್ಪ ಈ ಥರ ಕೈ ಅಡ್ಡ ಇಟ್ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ನಮಗೆ ನೋಡಿ ಎರಡು ಕಣ್ಣು ಥರ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ಇದು ಹ ಈ ಆಕಾರ ಈ ಅಕ್ಷರದ ಆಕಾರದಲ್ಲಿ ಕಾಣಿಸ್ತಾ ಇದೆ ಆದ ಕಾರಣ ಇದು ಯ
ह ब ह अलीफ ब ह मीम ಈಗ ನಾವು ಮುಂದಿನ ಪುಟದಲ್ಲಿ ಹೋಗೋಣ ಮುಂದಿನ ಅಕ್ಷರಗಳಿಗೆ ಮುನ್ನಡೆಯುತ್ತಾ ಇದು ದಾಲ್ ದಾಲ್ ನಾಲಿಗೆಯನ್ನು ಮುಂಭಾಗದ ಹಲ್ಲುಗಳು ಅಂದರೆ ಬಾಚಿ ಹಲ್ಲುಗಳಂತ ಏನು ನಾವೇನು ಕರಿತೇವೆ ಬಾಚಿ ಹಲ್ಲುಗಳಾಗಿರ್ತಕ್ಕಂಥ ಮೇಲಿನ ಮತ್ತು ಕೆಳಗಿನ ಎರಡು ಹಲ್ಲುಗಳ ಮಧ್ಯದಿಂದ ನಾಲಿಗೆಯನ್ನು ಹೊರಗೆ ಹಾಕುವುದರ ಮುಖಾಂತರ ನಾಲಿಗೆಯನ್ನು ಹೊರಗೆ ಹಾಕುವುದರ ಮುಖಾಂತರ ನಾವು ಈ ಅಕ್ಷರವನ್ನು ಬಹಳ ಸ್ಮೂತಾಗಿ ಮೃದುವಾಗಿ ನಾವು ಇದನ್ನು ಉಚ್ಚರಿಸಬೇಕಾಗತ್ತೆ ರಾಲ್ ರಾ ಝ ಝ ಮತ್ತು ಈ ಸೀನ್ ನಾವೇನು ನೋಡ್ತಾ ಇದ್ದೀವಿ ಎರಡು ಒಂದೇ ಜಾಗದಿಂದ ಅಕ್ಷರಗಳು ಉಚ್ಚಾರಣೆ ಬರ್ತವೆ ಎಲ್ಲಿ ಅಂದರೆ ಬಾಚಿ ಹಲ್ಲುಗಳನ್ನು ಹೊಂದಿಸಿದರೆ ಮೇಲಿನ ಮತ್ತು ಕೆಳಗಿನ ಬಾಚಿ ಹಲ್ಲುಗಳನ್ನು ನಾವು ಹೊಂದಿಸಿದಾಗ ಆ ಬಾಚಿ ಹಲ್ಲುಗಳ ಹಿಂಭಾಗದಿಂದ ಬರ್ತಕ್ಕಂಥ ಶಬ್ದ ಇದು ಜ ಸೀನ್ ಇದು ಸ್ವಲ್ಪ ನಾವಿಲ್ಲಿ ಗಮನ ಕೊಡಬೇಕು ಈಗ ಈ ನಾಲ್ಕು ಅಕ್ಷರಗಳ ಒಂದು ಪ್ರಾಕ್ಟೀಸ್ ಕೆಳಗಡೆ ಇದೆ ಅವುಗಳ ಆಕಾರ ಯಾವ್ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಜೀಮ್ ದಾಲ್ ನೋಡಿ ಇದು ದಾಲ್ ಆಕಾರ ಈ ರೀತಿ ಸಹ ಬರುತ್ತೆ ಕೆಲವು ಸಾರಿ ಅದೇ ರೀತಿ ಖ ಒಂದು ಚುಕ್ಕೆ ಮೇಲೆ ಇದೆ ಖ ಲಾಲ್ ಜೀಮ್ ರಾ ನೋಡ್ರಿ ನಾನು ನಿಮಗೆ ಹಿಂದೆ ಕ್ಲಾಸ್ನಲ್ಲಿ ತಿಳಿಸಿದ್ದೆ ರಾ ಮತ್ತು ದಾಲ್ಗೆ ಏನು ವ್ಯತ್ಯಾಸ ಇದೆ ಅಂತೇಳಿದ್ರೆ ರಾ ಸ್ವಲ್ಪ ಬೆಂಡ್ ಕಡಿಮೆ ಆಗಿರುತ್ತೆ ದಾಲ್ ಸ್ವಲ್ಪ ಜಾಸ್ತಿ ಬೆಂಡ್ ಆಗಿರುತ್ತೆ ಸೊ ಇಲ್ಲಿ ನಾವು ನೋಡೋದಾದರೆ ರಾ ಹಿಂಭಾಗದಲ್ಲಿ ಸ್ವಲ್ಪ ಬಂದಿದೆ ಅಂದರೆ ಇದು ಜೀಮ್ ಮತ್ತು ರಾ ಒಂದು ವೇಳೆ ದಾಲ್ ಬರೆಯೋದಾದರೆ ಅದೇ ಈ ರೀತಿ ಇರುತ್ತೆ ಸ್ವಲ್ಪ ಜಾಸ್ತಿ ಬೆಂಡ್ ಆಗಿದೆ ಅನ್ನೋ ಥರ ಮುಂದೆ ಹೋಗುತ್ತೆ ರಾ ಆದ ಕಾರಣಕ್ಕೋಸ್ಕರ ಹಿಂಗೆ ನೇರವಾಗಿ ಕೆಳಗಡೆ ಬಂದುಬಿಡ್ತೀವಿ ಅದಕ್ಕೆ ಇದು ಜೀಮ್ ರಾ ಇದು ಖ ಝ ನೋಡ್ರಿ ಈ ಆಕಾರ ಆಗಿರ್ಬೋದು ಈ ಆಕಾರ ಒಂದೇ ಅಕ್ಷರಗಳು ಆಕಾರಗಳಿವೆ ಖ ಝ ಯ ರಾ ತ ಝ ಝ ಅಕ್ಷರ ಇದು ಸರಿನಾ ತ ಝ ಇದಕ್ಕೆ ನಾವು ನೂನ್ ಯಾಕೆ ಅನ್ನಬಾರ್ದು ಅಂತ ತಾವು ಕೇಳಬಹುದು ಇಲ್ಲಿ ತ ಇದೆ ತ ಆದ ತಕ್ಷಣ ನೂನ್ ಆಗಿದ್ರೆ ಇದು ಅಕ್ಷರ ಇಲ್ಲಿ ಕೊನೆಗೊಳ್ತಾ ಇತ್ತು ಈ ಥರ ಬಂದು ಹಿಂಗೆ ಹೋಗ್ತಾ ಇತ್ತು ಅದು ಹಿಂದೆ ಈ ಪುಟಕ್ಕಿಂತ ಹಿಂದಿನ ಪುಟದಲ್ಲಿ ನಾವು ನೋಡಿದ್ದೇವೆ ಈ ಥರ ಬಂದ ನಂತರ ಮತ್ತೆ ಅದು ಕ್ಲೋಸ್ ಆದಮೇಲೆ ಬೇರೆ ಅಕ್ಷರ ಓಪನ್ ಆಗುತ್ತೆ ಆದರೆ ಇಲ್ಲಿ ನೂನ್ ಅಲ್ಲ ಇದು ಆದ ಕಾರಣ ಇದು ಝ ಆದ ಕಾರಣ ನೇರವಾಗಿ ಕೆಳಗಡೆ ಹೋಗಿದೆ ತ ಝ ಮೀಮ್ ದಾಲ್ ಕಾಫ್ ದಾಲ್ ಫ ರಾ ಮೀಮ್ ಝ ಸರಿ ಮುಂದೆ ನೋಡೋಣ ಸೀನ್ ಶೀನ್ ಸಾದ್ ಬಾದ್ ಈ ಅಕ್ಷರಗಳ ಕಲಿಸಿ ಬರಿತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ಅಭ್ಯಾಸವನ್ನು ನಾವಿಲ್ಲಿ ನೋಡೋಣ ಸೀನ್ ಲಾಮ್ ನೋಡಿ ಸೀನ್ನ ಇಷ್ಟು ಭಾಗ ಕಟ್ಟಾಗೋಗಿದೆ ಇಲ್ಲಿವರೆಗೆ ಮಾತ್ರ ಉಪಯೋಗ ಆಗಿ ಇಲ್ಲಿ ಜೇಂಟ್ ಆಗಿದೆ ಸೀನ್ ಲಾಮ್ ಶೀನ್ ಲಾಮ್ ಸಾದ್ ಬ ತ ಬ ದಾದ್ ಅಲೀಫ್ ಸೀನ್ ರಾ ಶೀನ್ ಕಾಫ್ ದಾದ್ ಯಾ ದಾ
अलीफ हागेने ऐन अक्षर इदे इल्ली गैन इदे हमजा इदे इवुगळन्नु नावु याव रीति ಕಲ್ತು ಬರೆದಿದ್ರೆ ಯಾವ ರೀತಿ ಅಕ್ಷರಗಳು ಇರುತ್ತೆ ಅದರ ಬಗ್ಗೆ ನಾವು ಸ್ವಲ್ಪ ಅಭ್ಯಾಸ ನಡೆಸೋಣ ಇನ್ಶಾಅಲ್ಲಾ ನೋಡಿ ಇಲ್ಲಿ ಐನ್ ಇದೆ ಐನ್ ಯಾವ ಒಂದು ಗುಣವಿಶೇಷವನ್ನು ಹೊಂದಿದೆ ಲಕ್ಷಣ ಹೊಂದಿದೆ ಅಂದರೆ ಮುಂದೆ ಬರ್ತಕ್ಕಂಥ ಅಕ್ಷರಗಳಿಗೆ ಕಲಿಯುತ್ತೆ ನಾವು ಇಲ್ಲಿ ಹೇಳ್ಬೋದು ಇದು ಹಂಜ ಯಾಕಾಗಲ್ಲ ಅಂತ ತಾವು ಈಗ ತಾನೇ ಕಲ್ತಿದ್ದೀರಾ ಹಿಂದಿನ ಕ್ಲಾಸ್ಗಳಲ್ಲಿ ಹಂಜ ಅಂತಕ್ಕಂಥ ಅಕ್ಷರ ಅಲೀಫ್ಗೆ ಸಮನಾಗಿರ್ತಕ್ಕಂತಹದ್ದು ಅಲೀಫ್ನ ಗುಣವಿಶೇಷ ಮುಂದೆ ಬರ್ತಕ್ಕಂಥ ಅಕ್ಷರಗಳಿಗೆ ಅದು ಕಲಿಯಲ್ಲ ಆದ ಕಾರಣ ಇದು ಐನ್ ಹಮ್ಜಾ ಆಗಿರಲು ಸಾಧ್ಯ ಅಲ್ಲ ಇದು ಐನ್ ಆಗಿದೆ ಅದಕ್ಕೋಸ್ಕರ ಐನ್ ಝ ಗೈನ್ ರ ಸಾದ್ ಐನ್ ಬಾದ್ ಗೈನ್ ಬ ಐನ್ ದಾಲ್ ಐನ್ನ ಬದಲಾವಣೆ ಹಿಂದೆ ಇರತಕ್ಕಂಥ ಅಕ್ಷರಕ್ಕೆ ಮಾತ್ರ ಕಲಿತಾಗ ಈ ರೀತಿ ಆಕಾರ ಹೊಂದಿ ಇಲ್ಲಿ ಕೊನೆಗೊಳ್ಳುತ್ತೆ ಒಂದು ವೇಳೆ ಮುಂದಿನ ಅಕ್ಷರಕ್ಕೆ ಸಹ ಅದು ಕಲಿಯೋದಿದ್ದರೆ ಐನ್ನ ಆಕಾರ ಹಿಂದಿನ ಅಕ್ಷರ ಕಲಿತಾಗ ಈ ರೀತಿ ಇರುತ್ತೆ ಮತ್ತು ಮುಂದೆ ಅಕ್ಷರ ಕಲಿತಾಗ ಈ ರೀತಿ ಇರುತ್ತೆ ಆದರೆ ಅದರದ್ದು ಮುಖ ಮಾತ್ರ ನಮಗಿಲ್ಲಿ ಕಾಣ್ತಾ ಇರುತ್ತೆ ಬ ಐನ್ ದಾಲ್ ತ ಗೈನ್ ದಾಲ್ ಇದೇನು ಹಮ್ಜಾ ಹಮ್ಜಾ ಅಲೀಫನ್ನು ಬಳಕೆ ಮಾಡಿಕೊಂಡು ಬರುತ್ತೆ ಅದೇ ರೀತಿ ಕೆಲವು ಸಂದರ್ಭದಲ್ಲಿ ಹಮ್ಜಾ ವೌನ ಮೇಲೆ ಬರುತ್ತೆ ಆ ಸಂದರ್ಭದಲ್ಲಿ ಅರಬಿಯಲ್ಲಿ ನಾವು ಓದುವಾಗ ಹಮ್ಜಾ ಮಾತ್ರ ಲೆಕ್ಕಕ್ಕೆ ಗಣನೆಗೆ ಬರುತ್ತೆ ಬಂದಿರತಕ್ಕಂಥ ಈ ಅಲೀಫ್ ಆಗಿರ್ಬೋದು ವೌ ಆಗಿರ್ಬೋದು ಅಥವಾ ಯಾ ಆಗಿರ್ಬೋದು ಅರಬಿಯ ಗ್ರಾಮರ್ನ ರೂಲ್ಸ್ನ ಪ್ರಕಾರ ಇವು ಬಂದಿರ್ತವೆ ಹೊರತು ಬೇರೆ ಯಾವ ಒಂದು ಕಾರಣ ಅಲ್ಲಿ ಓದೋ ಸಂದರ್ಭದಲ್ಲಿ ಇವುಗಳ ಯಾವುದೇ ಒಂದು ಪಾತ್ರ ಇರೋದಿಲ್ಲ ಓದಬೇಕಾದ್ರೆ ನಮಗೆ ಹಮ್ಜಾ ಮಾತ್ರ ಓದಬೇಕಾಗುತ್ತೆ ಹಮ್ಜಾ ಅಲೀಫ್ನ ಸಮನಾಗಿರ್ತಕ್ಕಂಥ ಈ ಹಮ್ಜಾವನ್ನು ಮಾತ್ರ ನಾವು ಓದಬೇಕಾಗುತ್ತೆ ಆದ ಕಾರಣ ಈ ಸದ್ಯಕ್ಕೆ ನಾವು ಅಕ್ಷರಗಳನ್ನು ಗುರುತಿಡುವ ಉದ್ದೇಶಕ್ಕೆ ಈ ಥರ ಓದೋಣ ಹಮ್ಜಾ ಹಮ್ಜಾ ಅಲೀಫ್ ಹಮ್ಜಾ ವೌ ಹಮ್ಜಾ ಯ ಹಾಂ ಈಗ ಈ ಅಕ್ಷರ ಫ ಕಾಫ್ ವೌ ಮೀಮ್ ಈ ಅಕ್ಷರಗಳು ಕಲಿಸಿ ಬರೆಯೋ ಸಂದರ್ಭದಲ್ಲಿ ಕಲಿತು ಬಂದಾಗ ಯಾವ್ಯಾವ ರೀತಿ ಇರುತ್ತೆ ಅದರ ಅಭ್ಯಾಸವನ್ನು ನಾವಿಲ್ಲಿ ಕೆಳಗಡೆ ಎರಡು ಲೈನ್ನಲ್ಲಿ ನೋಡೋಣ ಕಾಫ್ ನೋಡಿ ಇಲ್ಲಿ ಈ ಆಕಾರದಲ್ಲಿದೆ ಸರಿನಾ ಫ ಆಕಾರದಲ್ಲಿದೆ ಯಾಕಪ್ಪ ಇದು ಕಾಫ್ ಮಾತ್ರ ಈ ಥರ ರೌಂಡಲ್ಲಿದೆ ಫ ಹೀಗೆ ನೇರವಾಗಿ ಬಂದಿದೆ ಆದರೆ ಇಲ್ಲಿ ಸಹ ನೇರವಾಗಿ ಬಂದಿದೆ ಆದರೆ ನಾವು ನೋಡಬೇಕಾಗಿರೋದು ಎರಡು ಚುಕ್ಕೆ ಅಂದರೆ ಕೆಲವು ಸಂದರ್ಭದಲ್ಲಿ ಕಾಫ್ ಈ ಆಕಾರದಲ್ಲಿ ಸಹ ಬರುತ್ತೆ ಅಂದರೆ ಈ ಅರ್ಧ ಭಾಗ ಫನ ಅರ್ಧ ಭಾಗದಷ್ಟು ಸಹ ಬರುತ್ತೆ ಆದರೆ ನಾವು ಎರಡು ಚುಕ್ಕೆ ಇರೋ ಒಂದು ಕಾರಣಕ್ಕೋಸ್ಕರ ಅದನ್ನು ಕಾಫ್ ಅಂತ ಓದಬೇಕು ಕಾಫ್ ವೌ ಫ ವೌ ಫ ಕಾಫ್ ನೋಡಿ ಇಲ್ಲಿ ಕಾಫ್ನ ಮುಖ ಕಾಣಿಸ್ತಾ ಇದೆ ಎರಡು ಚುಕ್ಕೆ ಇದೆ ಆದ ಕಾರಣ ಇದು ನಾವು ಕಾಫ್ ಅಂತ ಓದಬೇಕು ಇದೇ ಒಂದು ವೇಳೆ ಈ ಮುಖ ಇರಲಿಲ್ಲ ಹೀಗೆ ನೇರವಾಗಿ ಇಷ್ಟೇ ಇತ್ತು ಅಂದರೆ ಆಗ ತಾ ಆಗಿಬಿಡುತ್ತೆ ಅದು ಸೊ ಇಲ್ಲಿ ಈಗಿರೋದು ಸದ್ಯಕ್ಕೆ ಫ ಕಾಫ್ ಲಾಮ್ ಕಾಫ್ ಫ ಲಾಮ್ ಯ ಫ ಹ ಮೀಮ್ ಕಾಫ್ ಮೀಮ್ ಲಾಮ್ ಮೀಮ್ ಇಲ್ಲಿ ಸಹ ನಾನು ಮತ್ತೆ ಗಮನ ಕೊಡಬೇಕಾಗಿರೋದು ಇದು ಅಲಿಫ್ನ ಆಕಾರದಲ್ಲಿ ಇದೆ ಆದರೆ ಮುಂದೆ ಬರ್ತಕ್ಕಂಥ ಅಕ್ಷರವಾಗಿರ್ತಕ್ಕಂತಹ ಮೀಮ್ ಜೊತೆಗೆ ಅದು ಕಲಿತಿದೆ ಈ ರೀತಿ ಬರೆದು ಈ ರೀತಿ ಬರೆಯಲಾಗಿದೆ ಹಾಗಿದ್ದಾಗ ಅಲೀಫ್ ಮುಂದೆ ಬರೋ ಅಕ್ಷರ ಕಲಿಯೋಲ್ಲ ಲಾಮ್ನ ಲಕ್ಷಣ ಮುಂದೆ ಬರ್ತಕ್ಕಂಥ ಅಕ್ಷರಗಳಿಗೆ ಕಲಿತಕ್ಕಂತಹದ್ದು ಆದ ಕಾರಣ ಇದು ಲಾಮ್ ಇದು ಮೀಮ್ ಲಾಮ್ ಮೀಮ್
मीम त मीम त ಇಲ್ಲಿ ಮುಂದೆ ಇಮ್ತಿಹಾನ್ ಅಂತ ಇದೆ ಇಮ್ತಿಹಾನ್ ಅಂತ ಹೇಳಿದ್ರೆ ಪರೀಕ್ಷೆ ಅಂತ ಇಲ್ಲಿ ಸ್ವಲ್ಪ ನಾವು ಕಲ್ಸಿ ಬರೆದಿರತಕ್ಕಂತ ಅಕ್ಷರಗಳನ್ನು ಈ ಚಿಹ್ನೆಗಳನ್ನು ಬಿಟ್ಬಿಡೋಣ ಈ ಸದ್ಯಕ್ಕೆ ಯಾಕಂದರೆ ಈ ಒಂದು ಪುಟ ಆದ ನಂತರ ನೆಕ್ಸ್ಟ್ ನಮ್ಮ ಒಂದು ಕ್ಲಾಸ್ನಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಚಿಹ್ನೆಗಳ ಬಗ್ಗೆ ಅಧ್ಯಯನ ನಡೆಸ್ತೇವೆ ಆ ಚಿಹ್ನೆಗಳಿಂದ ಯಾವ ಚಿಹ್ನೆ ಯಾವ ರೀತಿ ಮೇಲೆ ಬಂದರೆ ಏನು ಕೆಳಗೆ ಬಂದರೆ ಏನು ಓದಬೇಕು ಅದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಸದ್ಯಕ್ಕೆ ಈಗ ನಾವು ಇಲ್ಲಿ ಕಲಿಸಿ ಬರೆದಿರತಕ್ಕಂಥ ಅಕ್ಷರಗಳನ್ನು ಸ್ವಲ್ಪ ನಾವು ಓದಲು ಪ್ರಯತ್ನಿಸೋಣ ಅಲೀಫ್ ಮೀಮ್ ತ ಹ ಅಲೀಫ್ ನೂನ್ ನೋಡಿ ಇದು ಇಮ್ತಿಹಾನ್ ಅಂದರೆ ಪರೀಕ್ಷೆ ಅಂತ ಇಲ್ಲಿ ಸರಿಸುಮಾರಾಗಿ ಒಂದು 5 ಲೈನ್ ನಮಗೆ ಪರೀಕ್ಷೆ ಇದೆ ಈ ಪರೀಕ್ಷೆಯಲ್ಲಿ ಎಲ್ಲ ಅಕ್ಷರಗಳನ್ನು ನಾವು ಸರಿಯಾಗಿ ಗುರುತಿ ಹಿಡಿದು ಓದ್ತಾ ಇದ್ದೀವಿ ಅಂತೇಳಿದ್ರೆ ಖಂಡಿತವಾಗಿಯೂ ನಾವು ಇನ್ನು ಪವಿತ್ರ ಗ್ರಂಥ ಕುರ್ಆನ್ ನಲ್ಲಿ ನಾವು ಮೂಲ ಭಾಷೆಯಾಗಿರ್ತಕ್ಕಂಥ ಅರಬ್ಬಿ ಭಾಷೆಯಲ್ಲಿರ್ತಕ್ಕಂಥ ಕುರ್ಆನ್ನ ಆರಾಮಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳನ್ನು ಗುರುತಿಡಿಯೋಕ್ಕೆ ನಾವು ಸಮರ್ಥರಾಗಿದ್ದೀವಿ ಅಂತ ಅರ್ಥ ಈಗ ನಾವು ಆ ಅಕ್ಷರಗಳನ್ನು ಓದಲು ಪ್ರಯತ್ನಿಸೋಣ ಒಂದು ಸಾರಿ ನನ್ನ ಜೊತೆ ತಾವು ಓದಿದ ನಂತರ ಸಂಪೂರ್ಣವಾಗಿ ನೀವು ಮತ್ತೆ ಪುನಃ ಇಲ್ಲಿಂದ ಅಂದರೆ ಈಗೇನು ಓದಲಾಗ್ತಾ ಇದೆ ಮತ್ತೆ ನೀವು ವಿಡಿಯೋನ ಪೌಸ್ ಮಾಡೋದ್ರ ಮುಖಾಂತರ ನಾನು ಈ ಥರ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ಅದನ್ನು ನೀವು ಸೌಂಡ್ನ ಜೀರೋ ಮಾಡಿಬಿಟ್ಟು ನೀವು ಪುನಃ ನೀವೊಂದೇ ಸ್ವತಃ ಓದುತ್ತಾ ಹೋಗ್ರಿ ಅಂದರೆ ನಾನು ನಿಮಗೆ ಅದು ತೋರಿಸಿದಂತೆ ನೀವು ಅದನ್ನು ಓದಿದಂತೆ ಆಗೋ ಥರ ಇರಬೇಕು ಇದು ಒಂಥರ ನಿಮಗೆ ಅಭ್ಯಾಸ ಇದು ಸಹ ಇದನ್ನು ಸಹ ನೀವು ಆಮೇಲೆ ಪ್ರಯತ್ನಿಸ್ರಿ ಈಗ ಸದ್ಯಕ್ಕೆ ನಾನು ಒಂದ್ಸರಿ ಓದಿಸ್ಬಿಡ್ತೀನಿ ಅಲೀಫ್ ಯಾ ಅಲೀಫ್ ಕಾಫ್ ನೂನ್ ಸೀನ್ ತ ಐನ್ ಯಾ ನೂನ್ ವಾವ್ ಮೀಮ್ ಅಲೀಫ್ ಯಾ ದಾಲ್ ರಾ ಯಾ ಕಾಫ್ ಲಾಮ್ ಐನ್ ಲಾಮ್ ಹ ಯಾ ಝ ಕಾಫ್ ಯಾ ಅಲಿಫ್ ವೌ ಯಾ ದಾಲ್ ಕಾಫ್ ರಾ ಫ ತ ನೂನ್ ಫ ಐನ್ ಹ ಅಲಿಫ್ ಲಾಮ್ ಝಾಲ್ ಕಾಫ್ ರಾ ಯಾ ಇಲ್ಲಿ ನಾವು ಇನ್ನೊಂದು ಚಿಕ್ಕ ಪ್ರಶ್ನೆ ಯಾ ಹಿಂದೆ ಮತ್ತೆ ಮುಂದೆ ಬರ್ತಕ್ಕಂಥ ಅಕ್ಷರಗಳಿಗೆ ಕಲಿಯೋದಾದರೆ ಇಲ್ಲಿ ರಾಗೆ ಯಾಕೆ ಕಲ್ತಿಲ್ಲ ಅಂತ ನಾವು ಪ್ರಶ್ನಿಸ್ಬೋದಾ ಆದರೆ ಇಲ್ಲಿ ರಾನ ಲಕ್ಷಣ ಏನು ಮುಂದೆ ಬರ್ತಕ್ಕಂಥ ಅಕ್ಷರಗಳಿಗೆ ಅದು ಯಾವಾಗೂ ಕಲಿಯೋಲ್ಲ ಆದ ಕಾರಣ ಯಾ ಸಪ್ರೇಟ್ ಆಗಿ ಬರುತ್ತೆ ಯಾನ ಲಕ್ಷಣ ಹಿಂದೆ ಇರೋ ಅಕ್ಷರಗೆ ಕಲಿಯುತ್ತೆ ಅಂದ್ರಾದರೂ ಸಹ ಇದರ ಲಕ್ಷಣ ಅದಕ್ಕೆ ಹೊಂದೋ ಥರ ಇಲ್ಲ ಆದ ಕಾರಣ ಇದು ರಾ ಬೇರೆನೇ ಇದೆ ಯಾ ಬೇರೆನೇ ಇದೆ ಸರಿ ಫ ಸೀನ್ ಯ ಕಾಫ್ ಫ ಯ ಕಾಫ್ ಹ ಮೀಮ್ ಅಲಿಫ್ ಲಾಮ್ ಲಾಮ್ ಹ ಕಾಫ್ ಬ ಲಾಮ್ ತ
ह मीम मीम सीन त कौफ या मीम ब नोड़ी आकार केळगडे चुके आकार के संबंध आद कारण इदु ब ब ह जीम अलिफ र त मीम नून सीन जीम या लाम फ जीम ऐन लाम ह मीम काफ ऐन साद फ ಇಲ್ಲಿ ಒಂದು ಚುಕ್ಕೆ ಬಂದಿರತಕ್ಕಂತದ್ದು ಇದು ಪ್ರಿಂಟ್ ಮಿಸ್ಟೇಕ್ ಆಗಿ ಬಂದಿರತಕ್ಕಂತದ್ದು ಇದು ಯಾವುದೇ ಒಂದು ವ್ಯಾಲ್ಯೂಯೇಷನ್ ಇಲ್ಲ ಮತ್ತೆ ತಾವು ಇದರಲ್ಲಿ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಡಿ ಇದನ್ನು ಸೊ ಇದು ಫ ಅದಾದ ನಂತರ ಮೀಮ್ ನೋಡಿ ಈ ಆಕಾರ ಸಹ ಇದು ಮೀಮ್ನ ಆಕಾರ ಮೀಮ್ ಅಲೀಫ್ ಹಮ್ಜಾ ನೋಡಿ ಇಲ್ಲಿ ನಾವು ಹಿಂದೆ ನೋಡಿದಂತೆ ಹಮ್ಜಾ ಏನು ಮಾಡ್ತಾ ಇದೆ ಅಲೀಫ್ನ ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಅದಾದ ನಂತರ ಕಾಫ್ ವೌ लाम लाम त नून ब हमजा नून हमजा केलो सारी ई रीति खाली बॉक्स न बळके माड्कोंडो सह बरुत्ते सो इदन्न सह नावु इल्ली नेनपल्लि इट्कोळ्ळबेकु हमजा अंतकंतद्दु ಆದರೆ ಹಂಜಾ ಕಲಿಯಲ್ಲ ಹಂಜಾ ಜೊತೆಗೆ ಬರ್ತಕ್ಕಂಥ ಯಾವುದೇ ಅಕ್ಷರ ಇದೆಯಲ್ಲ ಇದು ಕಲಿತಿರುತ್ತೆ ಕೆಲವು ಸಾರಿ ಯಾಕೆಂದರೆ ಕಲಿಸಿ ಬರೆಯೋ ಉದ್ದೇಶ ಒಂದು ವರ್ಡ್ ಒಂದು ಶಬ್ದ ಇಲ್ಲಿಂದ ಇಲ್ಲಿವರೆಗೆ ಆ ಶಬ್ದ ಒಂದೇ ಅಂತ ತೋರಿಸೋ ಕಾರಣಕ್ಕೋಸ್ಕರ ಅರಬಿಯಲ್ಲಿ ಬರವಣಿಗೆಯ ಒಂದು ರೂಲ್ಸ್ ಏನಿದೆ ಕಾನೂನು ಅದರ ಪ್ರಕಾರ ಇದೇನಾಗುತ್ತೆ ಇಲ್ಲಿ ಕಲಿಯೋ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂದು ಬಾಕ್ಸ್ ಜೊತೆಗೆ ಅದು ಬರುತ್ತೆ ಹಂಜಾ ಇನ್ನು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ನಮ್ಮ ಈ ಇಕ್ರಾ ಇಸ್ಲಾಮಿಕ್ ಕನ್ನಡ ಚಾನೆಲ್ ಅನ್ನು ಇಲ್ಲಿವರೆಗೆ ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಅದೇ ರೀತಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅದೇ ರೀತಿ ಹೆಚ್ಚು ಹೆಚ್ಚು ನಮ್ಮ ಈ ವಿಡಿಯೋಗಳನ್ನು ಶೇರ್ ಮಾಡಿ ಯಾಕೆಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ ಸಹಿ ಬುಖಾರಿ ಗ್ರಂಥದ ಒಂದು ಹದೀಸ್ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ ನಿಮ್ಮಲ್ಲಿ ಉತ್ತಮವರು ಕುರ್ಆನ್ ಅನ್ನು ಕಲಿಯುವವರು ಮತ್ತು ಕಲಿಸುವವರು ಎಂದು ಈ ಕಾರಣಕ್ಕಾಗಿ ಹೆಚ್ಚು ಹೆಚ್ಚಾಗಿ ಈ ಒಂದು ವಿಡಿಯೋಗಳನ್ನು ತಾವುಗಳು ಶೇರ್ ಮಾಡಿ ಬೇರೆಯವರಿಗೂ ಸಹ ತಾವು ಶಿಫಾರಸು ಮಾಡಿ ಆಮೇಲೆ ಈ ಅರಬಿ ಕಲಿತ ನಂತರ ಇನ್ಶಾ ಅಲ್ಲಾಹ್ ಮುಂದಿನ ಭಾಗದಲ್ಲಿ ನಾವುಗಳು ಆ ಅಕ್ಷರಗಳಿಗೆ ಯಾವ ಯಾವ ರೀತಿಯ ಚಿಹ್ನೆ ಬಂದ್ರೆ ಅದನ್ನ ಯಾವ ರೀತಿ ಓದಬೇಕು ಅಂತಕ್ಕಂತಹದನ್ನ ನಾವು ಮುಂದಿನ ಹಂತಕ್ಕೆ ಹೋಗೋಣ ಈ ಎಲ್ಲ ವಿಡಿಯೋಗಳ ಬಗ್ಗೆ ತಾವುಗಳು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಸಹ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಜಜಾಕಲ್ಲಾಹು ಖೈರಾ ಕೊನೆಯಲ್ಲಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ ರಬ್ಬನ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನಾ ಇನ್ನಕ ಅಂತ ತವ್ವಾಬುರ್ ರಹೀಮ್ وآخر دعانا عن الحمد لله رب العالمين والسلام عليكم ورحمة الله وبركاته